ಭಾರತೀಯ ಸೇನೆ ಸೇರಲು ಯುವಕರ ದಂಡೆ ಹರಿದು ಬಂದಿದೆ. ಬೀದರ್ನಲ್ಲಿ ಅಗ್ನಿಪಥ್ ವೀರರ ನೇಮಕಾತಿ ರ್ಯಾಲಿಯನ್ನ ನಡೆಸಲಾಯಿತು. 72,000 ಯುವಕರು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ರಾಜ್ಯದ ಮೂಲೆ ಮೂಲೆಯಿಂದ ಈ ಯುವಕರು ಆಗಮಿಸಿದ್ದಾರೆ. ಕುಡಿಯುವ ನೀರು, ಊಟ, ವಸತಿ ವ್ಯವಸ್ಥೆಯನ್ನ ಆರ್ಎಸ್ಎಸ್ ಮಾಡಿದೆ. ಆರ್ಎಸ್ಎಸ್ ಕಾರ್ಯಕ್ಕೆ ಯುವಕರು, ಸಾರ್ವಜನಿಕರು ಸದ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. 72,000 ಯುವಕರು ರಾಜ್ಯದ ಮೂಲೆ ಮೂಲೆಯಿಂದ ಬೀದರ್ಗೆ ಆಗಮಿಸಿದ್ದಾರೆ. ಅಗ್ನಿಪಥ್ ವೀರರ ನೇಮಕಾತಿಯ ಕುರಿತಂತೆ ರ್ಯಾಲಿಯನ್ನ ನಡೆಸಲಾಯಿತು. ಭಾರತೀಯ ಸೇನೆ ಸೇರಲು ಇಷ್ಟು ಯುವಕರು ತಮ್ಮ ಉತ್ಸಾಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಆಸೆಯನ್ನ ವ್ಯಕ್ತಪಡಿಸುತ್ತಿರೋದನ್ನ ನಾವು ಗಮನಿಸಬಹುದಾಗಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಯುವಕರು ಕೂಡ ಬಂದಿದ್ರು. ಆರ್ಎಸ್ಎಸ್ ಅವರಿಗೆ ಕುಡಿಯುವ ನೀರು, ಊಟ, ವಸತಿಯ ವ್ಯವಸ್ಥೆ ಮಾಡಿದೆ. ಸೋ ಹಾಗಾಗಿ ಆರ್ಎಸ್ಎಸ್ ಕಾರ್ಯಕ್ಕೆ ಸಾರ್ವಜನಿಕರು, ಈ ಯುವಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭಜರಂಗಿ. ಭಜರಂಗಿ, ಅಗ್ನಿಪಥ್ ಯೋಜನೆಗೆ ಸೇರ್ಪಡೆಗೊಳ್ಳಲು, ಭಾರತೀಯ ಸೈನ್ಯಕ್ಕೆ ಸೇರ್ಪಡೆಗೊಳ್ಳೋದಕ್ಕೆ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಈ ಯುವಕರು ಬಂದಿದ್ದಾರೆ, ಸೋ ಅವರ ಉತ್ಸಾಹ ಹೇಗಿತ್ತು? ಆ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರು? ಎಲ್ಲಿಂದ ಬಂದಿದ್ರು ಇವರು? ಸಭಾ, ಖಂಡಿತವಾಗಿ ಕೂಡ ಅಗ್ನಿಪಥ ಈ ಒಂದು ಯೋಜನೆಗೆ ಆರಂಭದಲ್ಲಿ ಸಾಕಷ್ಟು ಒಂದು ವಿವಾದ ಕೂಡ ಸೃಷ್ಟಿ ಮಾಡಿತ್ತು. ತದನಂತರದಲ್ಲಿ ಈಗಾಗಲೇ ಅಗ್ನಿಪಥ ಸೇನೆ ನೇಮಕಾತಿಯನ್ನು ಪ್ರಕ್ರಿಯೆ ಆರಂಭ ಆಗಿರುವಂತದ್ದು, ಈ ಒಂದು ಸೇನೆ ನೇಮಕಾತಿ ಪ್ರಕ್ರಿಯೆ ರಾಜ್ಯದ ಯುವಕರಿಂದ ಸಾಕಷ್ಟು ಒಂದು ಉತ್ಸುಕತೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಈ ಹಿಂದೆ ಕೂಡ ಬೀದರ್ನಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆದ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಕೂಡ ಸೇನೆ ಭರ್ತಿಗೆ ಒಂದು ಆಗಮಿಸಿದ್ರು. ಅದೇ ರೀತಿಯಾಗಿ ಇವತ್ತು ಬೀದರ್ನ ಏನು ಏರ್ಬೇಸ್ ನಲ್ಲಿ ನಡೀತಾ ಇರತಕ್ಕಂತ ಒಂದು ಟ್ರೈನಿಂಗ್ ಇದೆ, ಅಲ್ಲಿ ಒಂದು ಆ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಯುವಕರು ಒಂದು ಸೇನೆ ಭರ್ತಿಗಾಗಿ ಆಗಮಿಸಿರುವಂತದ್ದು, ಏನು ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು 72,000ಕ್ಕೂ ಹೆಚ್ಚು ಯುವಕರೊಂದು ಸೇನೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಆಗಮಿಸಿರುವಂತ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಿರುವಂತ. ಆದ್ರೆ ಈಗ ಸೇನೆ ಭರ್ತಿಗಾಗಿ ಆಗಮಿಸಿರ್ತಕ್ಕಂತ ನೇಮಕಾತಿ ಪ್ರಕ್ರಿಯೆ ಆಗಮಿಸಿರ್ತಕ್ಕಂತ ಯುವಕರಿಗೆ ಆರಂಭದಲ್ಲಿ ಒಂದಿಷ್ಟು ಇಲ್ಲಿ ಉಳಿದುಕೊಳ್ಳೋದಕ್ಕೆ ಮತ್ತೆ ಊಟ ಉಪಚಾರದ ವ್ಯವಸ್ಥೆಗೆ ಸಾಕಷ್ಟು ಸಮಸ್ಯೆ ಕೂಡ ಇಲ್ಲಿ ಆಗಿರುವಂತದ್ದು. ಹೀಗಾಗಿ ಆರ್ಎಸ್ಎಸ್ನ ಸಂಘದವರು ಕೂಡ ಈ ಒಂದು ಸೇನೆಗೆ ಭರ್ತಿಯಾಗಿ ತಮ್ಮ ಸೇವೆಯನ್ನ ದೇಶಕ್ಕಾಗಿ ಸಲ್ಲಿಸೋದಕ್ಕೆ ಮುಂದಾಗಿ ಒಂದು ನೇಮಕಾತಿ ಪ್ರಕ್ರಿಯೆ ಆಗಮಿಸಿದರೆ ಅವರಿಗೆ ತೊಂದರೆಯನ್ನು ಆಗ್ತಾ ಇತ್ತು, ಅದನ್ನ ಸರಿಪಡಿಸೋದಕ್ಕಾಗಿ ಆರ್ಎಸ್ಎಸ್ನವರು ಕೂಡ ಮುಂದೆ ಬಂದು ಅವರಿಗೆ ಊಟ ಮತ್ತೆ ವಸತಿ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಆರ್ಎಸ್ಎಸ್ ಕಾರ್ಯಕ್ಕೆ ಸೇನೆ ಭರ್ತಿ ಆಗಮಿಸಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಯಿಂದ ಇವರಿಗೂ ಕೂಡ ಸಾಕಷ್ಟು ಒಂದು ಮೆಚ್ಚುಗೆ ಮತ್ತೆ ಖುಷಿ ಕೂಡ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಎಲ್ಲೊಂದ್ ಕಡೆಗೆ ಬೀದರ್ ಜಿಲ್ಲಾಡಳಿತ ಈ ಒಂದು ನೇಮಕಾತಿ ಪ್ರಕ್ರಿಯೆ ಆಗಮಿಸಿರ್ತಕ್ಕಂಥ ಯುವಕರಿಗೆ ಯಾವುದೇ ರೀತಿ ತೊಂದರೆ ಆಗದ ನಿಟ್ಟಿನಲ್ಲಿ ನೋಡಿಕೊಳ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಇಲ್ಲಿ ಎಡವಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ, ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸಿದ್ರು. ರಾತ್ರಿ ಮಲಗೋದಕ್ಕೂ ಕೂಡ ರಸ್ತೆ ಫುಟ್ಪಾತ್ ಮೇಲೆ ಮಲಗುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ನಂತರದಲ್ಲಿ ಆರ್ಎಸ್ಎಸ್ ನವರೇನು ಮುಂದೆ ಬಂದು ದೇವಸ್ಥಾನಗಳು ಅಲ್ಲಿ ಇಲ್ಲಿ ಒಂದು ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂತದ್ದು, ಇದಕ್ಕೆ ಯುವಕರಿಂದ ಸಾಕಷ್ಟು ಒಂದು ಮೆಚ್ಚುಗೆ ಮತ್ತೆ ಖುಷಿ ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಅಗ್ನಿಪಥ ಏನು ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಸಾಕಷ್ಟು ಒಂದು ಯುವಕರಿಂದ ಕೂಡ ಸಾಕಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ. ಉರುಪಿನಿಂದ ಹುಮ್ಮಸ್ಸಿನಿಂದ ಕೂಡ ನೇಮಕಾತಿ ಪ್ರಕ್ರಿಯೆ ಆಗಮಿಸಿರುವಂತದ್ದು. ಈ ಬೀದರ್ನಲ್ಲಿ ಏನು 72,000ಕ್ಕೂ ಹೆಚ್ಚು ಏನು ಯುವಕರು ನೇಮಕಾತಿ ಪ್ರಕ್ರಿಯೆ ಆಗಮಿಸಿದರೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಗ್ನಿಪಥ ಏನು ಯೋಜನೆಗೆ ಎಷ್ಟು ಯಾವ ರೀತಿಯಿಂದ ಒಂದು ಯುವಕರಿಂದ ಬೆಂಬಲ ವ್ಯಕ್ತ ಆಗ್ತಾ ಇರುವಂತದ್ದು. ಸಭಾ, ಧನ್ಯವಾದ ಭಜರಂಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.